हाय फ्रेंड्स पी अकाडेमी निमगेल्लरिगू स्वागत। इवत्तु नोडदल्ली SSLC रिसल्ट याव रीतियागि चेक माडोदु अंत विडियोदल्ली संपूर्णವಾಗಿ ನಿಮಗೆ ತಿಳಿಸಿಕೊಡ್ತೀನಿ। ಆದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬಹುದು ಸ್ನೇಹಿತರೆ। 2022 ರ SSLC ರಿಸಲ್ಟ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತೀನಿ। ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ। ಮೇ 19 SSLC ರಿಸಲ್ಟ್ ಕೂಡ ಪ್ರಕಟ ಮಾಡಲಿದ್ದಾರೆ। ನೋಡಬಹುದು SSLC ರಿಸಲ್ಟ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂದ್ರೆ ನೀವು ಯಾವುದೇ ಕ್ರೋಮ್ ಬ್ರೌಸರ್ನಲ್ಲಿ ನೀವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ನೀವು ಈ ರೀತಿಯಾಗಿ ನಾನು ಮಾಡಿದ ತಕ್ಷಣ ನಾನು ಯಾವ ರೀತಿಯಾಗಿ ಸರ್ಚ್ ಮಾಡ್ತೀನಿ ಆ ರೀತಿಯಾಗಿ ನೀವು ಸರ್ಚ್ ಮಾಡಿ ನೋಡಬಹುದು। ನೋಡಿ ಸ್ನೇಹಿತರೆ, ಇನ್ನೂವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಾಜುಕಿನ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ। ಬರ್ರಿ ಸ್ನೇಹಿತರೆ, ಯಾವ ರೀತಿಯಾಗಿ ನಾನು ಸರ್ಚ್ ಮಾಡ್ತೀನಿ ಆ ರೀತಿಯಾಗಿ ಸರ್ಚ್ ಮಾಡಿ। ಇಲ್ಲಿ ಕಾರ್ ರಿಸಲ್ಟ್ ನಾನು ಆಲ್ರೆಡಿ ಇದೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು। ಇಲ್ಲಿ ಕಾರ್ ರಿಸಲ್ಟ್ NICN ಅಂತ ಟೈಪ್ ಮಾಡಿ, ಇಲ್ಲಿ ಟೈಪ್ ಮಾಡಿದಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನೀವು ಸರ್ಚ್ ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ನಿಮ್ಮ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟಾಗಿ। ಇಲ್ಲಿ ಇದೆ ನೋಡಿ ಸ್ನೇಹಿತರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ, ಇಲ್ಲಿ 11/10/2021 ಇದೆ। ಅದು ಈಗ 2022 ರ ರಿಸಲ್ಟ್ ಕೂಡ ಅನೌನ್ಸ್ ಆದ ತಕ್ಷಣದಲ್ಲಿ ಡೇಟ್ ಕೂಡ ಚೇಂಜ್ ಆಗುತ್ತೆ। ಡೇಟ್ ಕೂಡ ಚೇಂಜ್ ಆದ ತಕ್ಷಣನೇ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, 4 ಬಾಕ್ಸ್ಗಳಿದ್ದಾವೆ। ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ಹಾಗೂ ಪೂರ್ವ ವಿಶ್ವವಿದ್ಯಾಲಯ ಪರೀಕ್ಷಾ ಮಂಡಳಿ ಹಾಗೂ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಹಾಗೂ ಪೂರ್ವ ವಿಶ್ವವಿದ್ಯಾಲಯ ಮಂಡಳಿ ಅಂತ ತಿಳಿಸಿದ್ದಾರೆ। ಇದರಲ್ಲಿ ನೀವು ಯಾವುದು ಅಂತ ತಿಳಿಯೋದಾದರೆ ಇಲ್ಲಿ ಮೇಲ್ಗಡೆ ಇದೆಲ್ಲ ಮೇಲ್ಗಡೆ SSLC ಪೂರಕ ಫಲಿತಾಂಶ ಅಂತ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ಯಾವುದುಗಡೆ ಇದೆ ನಿಮ್ಮ ಅದನ್ನು ಸೆಲೆಕ್ಟ್ ಮಾಡಿ। ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ। ಇದರ ಮೇಲೆ ನಾನು ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ। ಈ ರೀತಿಯಾಗಿ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಹೊಸದಾಗಿ ಪೇಜ್ ಓಪನ್ ಆದ ತಕ್ಷಣವೇ ನೋಡ್ಬೋದು। ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ, ಆದ ತಕ್ಷಣ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಟೈಪ್ ಮಾಡಿ, ಅದಾದ ಮೇಲೆ ನಿಮ್ಮ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಸಬ್ಮಿಟ್ ಓಕೆ ಆದ ತಕ್ಷಣ ನಿಮ್ಮ ಮಾರ್ಕ್ಸ್ ಕಾರ್ಡ್ ಓಪನ್ ಆಗುತ್ತೆ, ಅಲ್ಲಿ ನಿಮ್ಮ ರಿಸಲ್ಟ್ ಕೂಡ ನೋಡ್ಬೋದು। ಈ ರೀತಿಯಾಗಿ ಕೂಡ ನಿಮ್ಮ ರಿಸಲ್ಟ್ ಕಾಣಿಸ್ಲಿಲ್ಲ ಅಂದರೆ ಮತ್ತೊಮ್ಮೆ ವೆಬ್ಸೈಟ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ। ಇಲ್ಲಿ ಮೇಲುಗಡೆ ಕರ್ನಾಟಕ ಎಕ್ಸಾಮ್ ನ್ಯಾಷನಲ್ ರಿಸಲ್ಟ್ ಅಂತ ಟೈಪ್ ಮಾಡಿ, ನಾನು ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ। ಇಲ್ಲಿ ಕರ್ನಾಟಕ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನೀವು ಕೂಡ ಟೈಪ್ ಮಾಡಿ ಕರ್ನಾಟಕ ಎಕ್ಸಾಮಿನೇಷನಲ್ ರಿಸಲ್ಟ್ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಮುಂದೆ ನೋಡ್ಬೋದು। ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ನೋಡ್ಬೋದು। ಇಲ್ಲಿ 2021 ಇದೆಯಲ್ಲ ಅದು 2022 ಆಗುತ್ತೆ। ಈ ರೀತಿಯಾಗಿ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡೋದು ಕರ್ನಾಟಕ ಎಕ್ಸಾಮ್ ನ್ಯಾಷನಲ್ ರಿಸಲ್ಟ್ ಅಂತ ಕೂಡ ಟೈಪ್ ಮಾಡಿ ಯಾವುದೇ ಬ್ರೌಸರ್ನಲ್ಲಿ ನೀವು, ಇದರಲ್ಲಿ ನೀವು ಕರ್ನಾಟಕ ಎಕ್ಸಾಮ್ ನ್ಯಾಷನಲ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟಿಗೆ ಬರುತ್ತೆ। ಅದಾದ ಮೇಲೆ ಇಲ್ಲಿ ಬಂದಿದೆ ನೋಡಿ, ನಾನು ಮೊದಲುಗಡೆ ಹೇಳಿದ ತಕ್ಷಣ ಈ ರೀತಿಯಾಗಿ ನೀವು ಸರ್ಚ್ ಮಾಡು, ಈ ರೀತಿಯಾಗಿ ನೀವು ನೋಡ್ಬೋದು। ಇಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಇದರ ಮೇಲೆ ಟೈಪ್ ಮಾಡಿ, ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ। ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೋಂದಣಿ ಸಂಖ್ಯೆಯನ್ನು ಕೂಡ ನಮೂದಿಸಿ, ನಮೂದ ತಕ್ಷಣ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಸೆಲೆಕ್ಟ್ ಮಾಡಿ, ಯಾವ ದಿನ ಅಂತ ನಾನು ಯಾವುದೋ ಒಂದು ಹಾಕ್ತೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಯಾವುದೋ ಒಂದು ಹಾಕಿದ್ದೀನಿ। ಈ ರೀತಿಯಾಗಿ ನಿಮಗೆ ಏನೋ ಒಂದು ಇರುತ್ತಲ್ಲ ಅದನ್ನು ಟೈಪ್ ಮಾಡಿ 2022 ಏನೋ 08 ಏನಾದರೂ ಇರುತ್ತೆ ಅದನ್ನು ಟೈಪ್ ಮಾಡಿ, ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೊಸದಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು। ನನ್ನ ಪೇಜ್ ಓಪನ್ ಆಗಲ್ಲ ಯಾಕಂದರೆ ನಾನು ಬೇರೆದಾಗಿ ಹಾಕಿದ್ದೀನಿ ನೋಡ್ಬೋದು। ಈ ರೀತಿಯಾಗಿ ನಿಮ್ಮ SSLC ರಿಸಲ್ಟ್ ಕೂಡ ಚೆಕ್ ಮಾಡ್ಬೋದು। ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ। ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಟ್ಟು ಹಾಗೂ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ನೋಡ್ಬೋದು। ಈಗ SSLC ಕೂಡ ರಿಸಲ್ಟ್ ಕೂಡ May 19 ಕೂಡ ಅನೌನ್ಸ್ ಆಗುತ್ತೆ। May 19 ನಿಮ್ಮ SSLC ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ। ಈ ರೀತಿಯಾಗಿ ನಿಮ್ಮ SSLC ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಿ, ಯಾವುದೇ ಕಂಪ್ಯೂಟರ್ ಅಂಗಡಿಗೆ ಹೋಗುವ ಸಾಧ್ಯತೆ ಇರೋದಿಲ್ಲ ನೋಡಬಹುದು। ಈ ವಿಡಿಯೋ ಕೂಡ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಅನ್ನು ಕೊಟ್ಟು ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ। ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ। ಧನ್ಯವಾದಗಳು।